ಲಕ್ಷ ಲಕ್ಷ ಕೋಟಿಯಲ್ಲಿ ಕೊಡ್ತೀರಿ, ಇವ್ರಿಗೆ ನೋಡ್ರೆ ಒಂದು ಏನಪ್ಪ 5,000 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಪ್ರತಿ ವರ್ಷಕ್ಕೆ ಅಷ್ಟೇ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ. ಇಲ್ಲ ಒಮ್ಮೆಗೆ ನೀವು 2,000 ಕೋಟಿ ತಂದ್ರೆ ಪಾಪ ರೈತ ಹೇಳು ಸಿದ್ದರಾಮಯ್ಯ ಬಿಡ್ರಿ, ಅವ್ರು ಲಾಭ ಮಾಡ್ಕೊಳ್ತಾರೋ ಬಿಡ್ತಾರೋ ಮತ್ತು ಮಾಡ್ಕೊಳ್ತಾರೋ ಅವ್ರು, ಯಾಕಂದರೆ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ರೀ. ನೀವು ತಪ್ಪು ಮಾಡಿದ್ರೆ ದೊಡ್ಡ ಹೈಲೈಟ್ ಮಾಡ್ತಾರೆ, ನೀವು ಅವ್ರು ತಪ್ಪು ಮಾಡಿದ್ರೆ ನೀವು ಹೈಲೈಟ್ ಮಾಡ್ತೀರಿ. ಇಲ್ಲ ಮುಡಾದದ್ದು ಹೈಲೈಟ್ ಮಾಡಲಿಲ್ಲ, ಜಬರ್ದಸ್ತ್ ಮಾಡಿದ್ರಿ, ಮಾಡಿ ಅವ್ರನ್ನ ಹಂತಕ್ಕೆ ತಂದು ಕಂಟ್ರೋಲ್ಗೆ ತೊಗೊಂಬಂದ್ರಿ. ಮುಡಾದಾಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ನಿಮ್ಗೆ ಹೆಂಗೆ ಹಾಕೋದು ಅವ್ರಿಗೂ ಹೆಂಗೆ ಹಾಕೋದು. ಅದಕ್ಕೆ ಅದೆಲ್ಲ ಬಿಟ್ಟು ಈಗ ರೈತರು ಹೆಂಗೆ ಉಳಿಸ್ತಾರೆ, ಇದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ಸೀತಾರಾಮನವರು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಸೀತಾರಾಮನ್ನವರು ಅರ್ಥತಜ್ಞರಿದ್ದಾರೆ, ಅದಕ್ಕಾಗಿ ಅವರು ಫಿನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ, ಮತ್ತು ಪ್ರಹ್ಲಾದ್ ಜೋಶಿಯವರು ಬುದ್ಧಿವಂತರಿದ್ದಾರೆ. ನೀವು ಇದಕ್ಕೆ ಉತ್ತರ ಹುಡುಗ್ರಿ, ಮೋದಿ ಅವ್ರ ಕಡೆಯಿಂದ ಒಂದು ಪರಿಹಾರ ಕೊಡಿಸ್ರಿ ಪಾಪ ರೈತರಿಗೆ. ಅದನ್ನು ಕೇಳಲಿಕ್ಕೆ ಬಂದಾರೆ ಸಿದ್ದರಾಮಯ್ಯನವರು, ಈ ನಿಮ್ಮ ದೋಷನ ಮುಚ್ಚಿಕೊಳ್ಳೋದು ಮುಚ್ಕೋಬೇಕಾಗ್ತದ್ರೆ ಅವ್ರು ಪರಿಹಾರ ಕೊಡ್ರಿ. ಅಂದಾಗ ಗಪ್ಪಾಗ್ತದೆ, ಸುಮ್ಮನೆ ಆಗ್ತದೆ. ಇಲ್ಲ ಅಂತಂದ್ರೆ ಅವ್ರು ಬಂದು ಅಲ್ಲಿ ಬಂದಂತಾರೆ, ಮತ್ತು ದೊಡ್ಡದು ಇಶ್ಯೂ ಮಾಡ್ತಾರೆ, ಮತ್ತು ಅದನ್ನು ಅಡ್ವರ್ಟೈಸ್ ಕೊಡ್ತಾರೆ, ಮತ್ತು ಅವ್ರು ಲಾಭ ತೊಗೊಳ್ತಾರೆ. ಸಹಸದು ಅದೇನೂ ಇರಲಿ, ಈ ರೈತರಿಗೆ ಮೊದಲಿಂದ ಅನ್ಯಾಯ ಆಗ್ಯದ. ರಾಜಸ್ಥಾನ ರೈತರಲ್ಲಿ ಬಡ ಗುಜರಾತದ ರೈತರು ರೀ, ಎಲ್ಲವರು ಏನು ಅಂತಿರಲಿಲ್ಲ. ನೀವು ಇದನ್ನ ಇದು ಬೇಬಿಡ್ತಾನ ಅಂತೀವಿ ನಾವು ಕನ್ನಡದಲ್ಲ, ಅದಕ್ಕೊಂದು ಇದಕ್ಕೊಂದು ಅನ್ನಬೇಡ್ರಿ. ಇದನ್ನು ಕಡಿಮೆ ಆಗಿದ್ದನ್ನು ಬರೋಬ್ಬರಿ ಮಾಡಿರಿ. ಯಾರ್ಯಾರಿಗೂ ಕಾರ್ಪೊರೇಟ್ಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತೀರಿ ಅಲ್ಲ, ಅವ್ರ ಲೋನಲ್ಲ 16 ಲಕ್ಷ ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡ್ತೀರಿ. ಒಂದು 72,000 ಕೋಟಿ ರೂಪಾಯಿ ರೈತರು ರಿಟರ್ನ್ ಅಪ್ ಮಾಡಿದ್ದಕ್ಕೆ ಎಷ್ಟು ವರ್ಷ ಮಾತಾಡಿದ್ರಿ ನೀವೆಲ್ಲ. ಊರಿನ ಕಡೆಗೆ ಒಂದು 2 ಲಕ್ಷ ಕೋಟಿ ರೂಪಾಯಿ ರೈತರದ್ದು ಸಾಲ ಐತೆ, ಅದನ್ನೇ ಮನ್ನಾ ಮಾಡಿರಿ. ಒಬ್ಬ ಕಾರ್ಪೊರೇಟ್ಗೆ ನೀವು 1,000 ಕೋಟಿ ರೂಪಾಯಿ ನೀವು ರಿಟರ್ನ್ ಅಪ್ ಮಾಡಿದ್ರಿ, ಮನ್ನಾ ಮಾಡಿದ್ರಿ, ಒಬ್ಬ ರೈತರು ಕೊಡೋಕ್ಕಿಂತ ದಾಡಿ ಏನು ರೀ ಅಂತ ರೈತರು ಕೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ದಿಶೆಯಲ್ಲೇ ಇವತ್ತು ಸಿದ್ದರಾಮಯ್ಯ ರೈತಂಥ ವಿಷಯ ಸರಿಯದ ತಪ್ಪಲ್ಲ. ಅದೇ ಕಾರಣಕ್ಕೆ ಅದೇ ಕಾಲಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಉತ್ತರ ಕೊಡೋದು ಸರಿಯದ. ಮತ್ತು ಇನ್ನೊಂದು, ಅವ್ರಿಗೆ ಬಜೆಟ್ ದುಡ್ಡು ಇಲ್ಲದ ಎಲ್ಲಿ ಕೊಡ್ತಾರೆ ಅವರು ಸಿದ್ದರಾಮಯ್ಯನವರು. ಆದರೆ ಅವರು ಅದರ ಫಿನಾನ್ಸ್ ಮಿನಿಸ್ಟರು ಎಲ್ಲಾದರೂ ಹೊಂದಾಣಿಕೆ ಮಾಡಿ ಕೊಡಿಸ್ಬೇಕಾಗ್ತದೆ ಅನೇಕ ಇಲಾಖೆಯಿಂದ. ಟ್ಯಾಕ್ಸು ಕರೆಕ್ಷನ್ ಮಾಡಿಕೊಡ್ತಿರ್ತಾರೆ. ಮತ್ತು ಕರ್ನಾಟಕದಿಂದ ನೀವು ಹೆಚ್ಚು ಕಡಿಮೆ 4,50,000 ಕೋಟಿ ರೂಪಾಯಿ ತೆರಿಗೆ ತೊಗೋತೀರಿ. ಮತ್ತು ಇದಕ್ಕೊಂದು ಏನು ಒಂದು ಏನಪ್ಪ ಒಂದು ಎಷ್ಟು 5,000 ಕೋಟಿ ಅದ, ಒಂದು 5,000-6,000 ಕೋಟಿ ರೂಪಾಯಿ ಕೊಡೋದಕ್ಕೆ ಏನಾಗ್ತದೆ ರೀ ಅಂತ ರೈತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಸೀತಾರಾಮನವರ, ಮೋದಿಯವರ, ಪ್ರಹ್ಲಾದ್ ಜೋಶಿಯವರ ಪ್ರಶ್ನೆ ಅಂತ ಇಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೇನು ಉತ್ತರ ಸಿಗುತ್ತೆ ನೋಡೋಣ. ಅದು ಲಾಭ ತೊಗೊಳ್ಳೋಕ್ಕಂತ ಸಿದ್ದರಾಮಯ್ಯವರು ಮೋದಿಯವರಷ್ಟು ಬುದ್ಧಿವಂತರಿದ್ದಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಡಿಸ್ಲೈಕ್ ಅವ್ರು ಬಿಳಿಗೆ ಹೋಗ್ಬೇಡ್ರಿ, ಅದಕ್ಕಿಂತ ಹೆಚ್ಚಿಗೆ ನೀವು ಸಬ್ಸ್ಕ್ರೈಬ್ ನಿಲ್ಲಿಸ್ಕೊ ಹೋಗ್ಬಾರ್ದು ಅಂತ ಹೇಳ್ತಾ. ಇದು H60 ನ್ಯೂಸ್, ಸತ್ಯದ ಕೈಗಿನ ವಂದನೆಗಳು, ನಡೆಯುವ